ಹಾಗೆ ಸಕ್ಕರೆ ಸಚಿವ ಜೊತೆಗೆ ಸಹಕಾರ ಸಚಿವ ಎಚ್ ಎಸ್ ಮಹಾದೇವ ಪ್ರಸಾದ್ ಅವರು ಹೃದಯಾಘಾತ ಆಗಿದೆ ಅವರಿಗೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಹಾಗೆ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ ಪ್ರಕಾರವಾಗಿ ಹೃದಯಾಘಾತ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಸಹಕಾರ ಸಚಿವ ಎಚ್ ಎಸ್ ಮಹಾದೇವ ಪ್ರಸಾದ್ ಅವರಿಗೆ ಈ ರೀತಿಯಾಗಿ ಹೃದಯಾಘಾತ ಸಂಭವಿಸಿದೆ ಅಂಥೇಳಿ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಆರೋಗ್ಯದ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ಸ್ ಇದೀಗ ಲಭ್ಯ ಆಗಬೇಕಾಗಿದೆ. ಹಾಗೆ ಅವರು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರಿಗೆ ಹೃದಯಾಘಾತ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಖಾಸಗಿ ರೆಸಾರ್ಟ್ನಲ್ಲಿ ತಂಗಿದ್ದಂತಹ ಸಂದರ್ಭದಲ್ಲಿ ಕೊಠಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಸಚಿವ ಎಚ್ ಎಸ್ ಮಹಾದೇವ ಪ್ರಸಾದ್ಗೆ ಹೃದಯಾಘಾತ ಆಗಿದೆ ಅಂಥೇಳಿ ತಿಳಿದು ಬಂದಿದೆ. ಹಾಗೆ ಅವರ ಸದ್ಯದ ಆರೋಗ್ಯ ಸ್ಥಿತಿಯ ವಿಚಾರವಾಗಿಯೂ ಹೋಗೋದು ನೋಡೋದಾದರೆ ಅವರ ಆರೋಗ್ಯ ಸ್ಥಿತಿ ಕೂಡ ಚಿಂತಾಜನಕ ಆಗಿದೆ ಅಂತಲೂ ಕೂಡ ಈಗ ಲಭ್ಯ ಆಗ್ತಾ ಇರುವಂಥ ಮಾಹಿತಿ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದಲ್ಲಿ ಅವರು ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹೃದಯಾಘಾತ ಸಂಭವಿಸಿದೆ ಅಂತ ಹೇಳಿ ತಿಳಿದು ಬಂದಿದೆ. ಅವರು ತಮ್ಮ ರೆಸಾರ್ಟ್ನಲ್ಲಿ ಇದ್ದಂತಹ ಸಂದರ್ಭ ಅಂದರೆ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಅವರು ಇದ್ರು ಅಂತಲೂ ಕೂಡ ತಿಳಿದು ಬಂದಿದೆ. ಇವತ್ತು ಬೆಳಗ್ಗೆ ಎಂದಿನಂತೆ ಎದ್ದಿದ್ದಾರೆ, ಆದರೆ ಕೊಠಡಿಯಲ್ಲಿ ತಂಗಿದ್ದಂತಹ ಸಂದರ್ಭದಲ್ಲೇ ಈ ರೀತಿಯಾಗಿ ಹೃದಯಾಘಾತ ಸಂಭವಿಸಿದೆ ಅಂತೇಳಿ ತಿಳಿದು ಬಂದಿದೆ. ಆದರೆ ಪರಿಸ್ಥಿತಿ ಸದ್ಯ ಚಿಂತಾಜನಕವಾಗಿದೆ ಅಂತಲೂ ಕೂಡ ತಿಳಿದು ಬರ್ತಾ ಇರುವಂತಹ ಮಾಹಿತಿಯಾಗಿದೆ. ಸಕ್ಕರೆ ಹಾಗೆ ಸಹಕಾರ ಸಚಿವ ಎಚ್ ಎಸ್ ಮಹಾದೇವ ಪ್ರಸಾದ್ ಇವತ್ತು ಚಿಕ್ಕಮಗಳೂರಿನಲ್ಲಿದ್ದರು. ಅವರು ಒಂದು ಕಾರ್ಯನಿಮಿತ್ತ ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಇದ್ದಂತಹ ಸಂದರ್ಭ. ಆದರೆ ಇವತ್ತು ಬೆಳಗ್ಗೆ ಎಂದಿನಂತೆ ಎದ್ದಿದ್ದಾರೆ. ತಾವಿದ್ದಂತಹ ಅಂದರೆ ತಾವು ತಂಗಿದ್ದಂತಹ ರೆಸಾರ್ಟ್ನ ಒಂದು ಕೊಠಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಈ ರೀತಿಯಾಗಿ ಅವರಿಗೆ ಹೃದಯಾಘಾತ ಸಂಭವಿಸಿದೆ ಅಂತ ಹೇಳಿ ತಿಳಿದು ಬಂದಿದೆ. ಸೊ ಹೃದಯಾಘಾತ ಸಂಭವಿಸ್ತಾ ಇದ್ದಂತೆ ಕೂಡಲೇ ಅವರಿಗೆ ತತ್ಕ್ಷಣವೇ ಚಿಕಿತ್ಸೆ ಕೊಡುವಂತಹ ಕಾರ್ಯ ಕೂಡ ಆರಂಭ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಆದರೆ ಸದ್ಯದ ಆರೋಗ್ಯದ ವಿಚಾರವಾಗಿ ನೋಡೋದಾದರೆ ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅಂತಲೂ ಕೂಡ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್. ದೀಪಕ್, ಈಗ ಸದ್ಯ ಸಚಿವರ ಸ್ಥಿತಿ ಹೇಗಿದೆ ಅಂತ ತಿಳಿದು ಬಂದಿದೆಯಾ ದೀಪಕ್? ಮಲ್ತೇಶ್, ಏನು ಸಚಿವ ಮಹಾದೇವ್ ಪ್ರಸಾದ್ ಅವರು ಏನು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ರಜತ ಮಹೋತ್ಸವ ಕಾರ್ಯಕ್ರಮ ಇತ್ತು. ಅವರು ಕೂಡ ಇನಾಗ್ರೇಷನ್ ಗೆ ಮುಖ್ಯ ಅತಿಥಿಗಾಗಿ ಆಹ್ವಾನ ಕೂಡ ನೀಡಿದ್ರು. ಈ ಸಂದರ್ಭದಲ್ಲಿ ಹೋಗ್ಬೇಕಾಗಿರುವಂತ ಸಂದರ್ಭದಲ್ಲಿ ನಿನ್ನೆ ಏನು ಸಾಗೋಡು ಅನ್ನುವಂತಹ ರೆಸಾರ್ಟ್ ನಲ್ಲಿ ಮಹಾದೇವ್ ಪ್ರಸಾದ್ ಅವರು ತಂಗಿದ್ರು. ಈ ಸಂದರ್ಭದಲ್ಲಿ ನಿನ್ನೆಯಿಂದಲೂ ಕೂಡ ಮಹಾದೇವ್ ಪ್ರಸಾದ್ ಅವರು ಬಾಗ್ಲನ್ನ ಓಪನ್ ಮಾಡಿಲ್ಲ. ಅಂದ್ರೆ ಅವರ ಆಪ್ತರು ಹೇಳುವಂತ ಪ್ರಕಾರ ಅವರಿಗೆ ಹೃದಯಾಘಾತ ಆಗಿದೆ ಎನ್ನುವಂತ ಮಾಹಿತಿಯನ್ನ ಈಗ TV9ಗೆ ಅವರು ತಿಳಿಸಿರುವಂತದ್ದು. ಹಾಗೆ ಬೆಳಗ್ಗೆಯಿಂದಲೂ ಕೂಡ ಬಾಗಿಲನ್ನ ತೆಗಿತಾ ಇಲ್ಲ ಮಹಾದೇವ್ ಪ್ರಸಾದ್ ಅನ್ನುವಂತ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಹಿನ್ನೆಲೆಯಲ್ಲಿ ಇನ್ನ ಅವರು ಸಾವು ಆಗಿದೆಯೋ ಇಲ್ಲ ಅನ್ನುವಂಥದ್ದನ್ನ ಖಚಿತಪಡಿಸಬೇಕಾಗಿದೆ. SP ಕೂಡ ಈಗಾಗಲೇ ಏನೋ ರೆಸಾರ್ಟ್ಗೆ ಹೋಗ್ತಾ ಇದ್ದಾರೆ. ಅವರು ಕೂಡ ಇನ್ನ ಮಾಹಿತಿಯನ್ನ ಖಚಿತಪಡಿಸಿಕೊಂಡು ಹೇಳ್ಬೇಕಾಗಿರುವಂತದ್ದು ಮಾಲ್ತೇಶ್. ಓಕೆ ದೀಪಕ್, ಅಂದ್ರೆ ಇದು ನಿನ್ನೆ ರಾತ್ರಿ ಸಂದರ್ಭದಿಂದನೇ ಅವ್ರು ಬಾಗ್ಲು ತೆಗಿತಿಲ್ಲ ಅಂತ ಅಂದ್ರೆ ಬಹುಶಃ ಇದು ರಾತ್ರಿನೇ ಹಾರ್ಟ್ ಅಟ್ಯಾಕ್ ಆಗಿರೋದಾ ಏನು ಅಂತ ತಿಳಿದು ಬರ್ತಾ, ಅಥವಾ ಬೆಳಿಗ್ಗೆ ಆಗಿರುವಂತಹ ಅಟ್ಯಾಕ್ ಇದೆ ಏನಂತ ತಿಳಿದು ಬಂದಿದ್ಯಾ ದೀಪಕ್? ಮಾಲ್ತೇಶ್, ಅವರ ಆಪ್ತರು ಹೇಳುವಂತ ಪ್ರಕಾರ ಮಧ್ಯರಾತ್ರಿ 2 ಗಂಟೆಯಿಂದ ಅವರು ಬಾಗ್ಲನ್ನ ತೆಗಿತಾ ಇಲ್ಲ. ಬಹುಶಃ 2 ಗಂಟೆಯಲ್ಲೇ ಅವರಿಗೆ ಹೃದಯಾಘಾತ ಆಗಿದೆ ಎನ್ನುವಂತ ಮಾಹಿತಿಯನ್ನ ತಿಳಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ನಾವು ಬಾಗಿಲನ್ನ ತೆಗಿರಿ ಅನ್ನುವಂಥದ್ದನ್ನ ಕೂಗ್ತಾ ಇದ್ದೇವೆ. ನಮ್ಮ ಕೈಯಲ್ಲಿ ಆಗದಷ್ಟು ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೇವೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಮಹಾದೇವ್ ಪ್ರಸಾದ್ ಅವರು ಬಾಗಿಲನ್ನ ತೆಗಿತಾ ಇಲ್ಲ. ಇವತ್ತು ಅವರ ಕಾರ್ಯಕ್ರಮಕ್ಕೆ ಕೂಡ ಕೊಪ್ಪಗೆ ಹೋಗ್ಬೇಕಾಗಿತ್ತು. ಆದ್ರೆ ನಾವು ಕೂಡ ಕೊಪ್ಪಗೆ ಹೋಗಿದ್ವಿ. ಅಲ್ಲಿ ನಮ್ಗೆ TV9ಗೆ ಮಾಹಿತಿಯನ್ನ ನೀಡಿದಂತ ಸಂದರ್ಭದಲ್ಲಿ ವಾಪಸ್ ಕೂಡ ಹೋಗ್ತಾ ಇದ್ದೀವಿ. ಇನ್ನ ಮಾಹಿತಿ ಖಚಿತ ಆಗಿಲ್ಲ. ಹೃದಯಾಘಾತ ಆಗಿದೆ ಎನ್ನುವಂತ ಮಾಹಿತಿಯನ್ನ ಅವರ ಆಪ್ತರು ತಿಳಿಸ್ತಾ ಇದ್ದಾರೆ. ಈಗ ಇನ್ ಮುಂದೆ ಈಗ ಹೋಗಿ ಅಷ್ಟೇ ನಾವು ತಿಳಿಸಬೇಕಾಗಿದೆ ಮಾಲ್ತೇಶ್. ಓಕೆ, ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಯಾರು ಹಾಗಾದ್ರೆ ಬಂದಿಲ್ಲ? ಇವರು ತಮ್ಮ ಆಪ್ತ ಕಾರ್ಯದರ್ಶಿ ಅಥವಾ ಇವ್ರಿಗೆ ಸಂಬಂಧಪಟ್ಟಂತ PA ಅವ್ರ ಜೊತೆ ಮಾತ್ರ ಬಂದಿದ್ದಾರೆ ಅನ್ಸುತ್ತೆ ಅಲ್ವಾ ಹಾಗಾದ್ರೆ ದೀಪಕ್? ಹೌದು ಮಾಲ್ತೇಶ್, ಇದೊಂದು ಖಾಸಗಿ ಕಾರ್ಯಕ್ರಮ ಆಗಿರೋದ್ರಿಂದ ಒಂದು ಕಳೆದ 15 ದಿವಸದಲ್ಲೂ ಕೂಡ ಬುಕ್ ಆಗಿತ್ತು ಕಾರ್ಯಕ್ರಮ. ಮಹಾದೇವ್ ಪ್ರಸಾದ್ ಅವರೇ ಬಂದು ಇನಾಗ್ರೇಷನ್ ಮಾಡ್ಬೇಕನ್ನುವಂತಹ ಮಾಹಿತಿ ಇತ್ತು. ಆದ್ರೆ ಮಹಾದೇವ್ ಪ್ರಸಾದ್ ಅವರು ಕೂಡ ಸಿದ್ಧತೆ ಮಾಡ್ಕೊಂಡಿದ್ರು. ಆದ್ರೆ ಇವತ್ತು ಬರ್ಬೇಕಾಗಿತ್ತು, ಬೆಳಗ್ಗೆ ಇಷ್ಟೊತ್ತಿಗಾಗ್ಲೇ ಕೊಪ್ಪ ತಾಲೂಕಿಗೆ ಅವರು ಸೇರ್ಬೇಕಾಗಿತ್ತು. ಆದ್ರೆ ಅವರು ಬೆಳಗ್ಗೆಯಿಂದ ಬಾಗಿಲು ತೆಗ್ದಿಲ್ಲ. ಒಟ್ಟಾರೆ ಇದು ಖಾಸಗಿ ಕಾರ್ಯಕ್ರಮ ಆಗಿರೋದ್ರಿಂದ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಕೂಡ ಬಂದಿಲ್ಲ. ಕೇವಲ ಏನು ಅವರ ಆಪ್ತರು ಮತ್ತೆ ಅವ್ರ ಕಾರ್ಯಕರ್ತರು ಮಾತ್ರ ಅವ್ರ ಜೊತೆ ಇದ್ದಾರೆ ಮಾಲ್ತೇಶ್. ಓಕೆ ಓಕೆ, ಇನ್ನು ಕೂಡ ಹಾಗಾದ್ರೆ ಆ ಡೋರ್ ತೆಗ್ದಿರೋ ವಿಚಾರ ಅಥವಾ ಒಳಗೆ ಏನಾಗಿದೆ ಅದೇನು ಇನ್ನು ಹಾಗಾದ್ರೆ ಕನ್ಫರ್ಮ್ ಆಗಿಲ್ವಾ ದೀಪಕ್? ಈಗ ಅಟ್ಲೀಸ್ಟ್ ಕಿಟಕಿ ಮುಖಾಂತರ ನೋಡುವಂತದ್ದು ಇದು ಈ ವಿಚಾರವಾಗಿ ಇವನು ಕೂಡ ಏನು ಕನ್ಫರ್ಮೇಶನ್ ಸಿಕ್ಕಿಲ್ವಾ ದೀಪಕ್ ಹಾಗಾದ್ರೆ? ಇಲ್ಲ ಮಾಲ್ತೇಶ್, ಅವರು ಬಾಗಿಲು ಕೂಡ ತೆಗಿತಾ ಇಲ್ಲ, ಕಿಟಕಿ ಕೂಡ ತೆಗಿತಾ ಇಲ್ಲ.
ಏನು ಬಾಗಿಲನ್ನು ಕೂಡ ಹಾಕೊಂಡು ಕಿಟಕಿ ಎಲ್ಲ ಕಂಪ್ಲೀಟ್ ಆಗಿ ಮುಚ್ಚಿತ್ತು. ಆದ್ರೆ ಅವ್ರ ಆಪ್ತರು ಹೇಳುವಂತ ಪ್ರಕಾರ ಖಂಡಿತವಾಗ್ಲೂ ಹೃದಯಾಘಾತ ಆಗಿದೆ ಅನ್ನುವಂತ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಅವ್ರಿಗೆ ಏನೋ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಕೊಂಡಿದ್ರಂತೆ. ಆದ್ರೆ ಈಗ ಸದ್ಯಕ್ಕೆ 2 ಗಂಟೆ ರಾತ್ರಿ ಸುಮಾರದಲ್ಲಿ ಹೃದಯಾಘಾತ ಆಗಿದೆ ಅನ್ನುವಂತ ಮಾಹಿತಿಯನ್ನ TV9ಗೆ ತಿಳಿಸಿರುವಂತದ್ದು. ಇನ್ನಷ್ಟೇ ನಮ್ಗೆ ಆ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ವಿವರಣೆಯನ್ನ ನೀಡಬಹುದು ಮಾಲ್ತೇಶ್. ಓಕೆ ಓಕೆ, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೇನೆ ದೀಪಕ್. ಸೊ ಇದು TV9ಗೆ ಲಭ್ಯ ಆಗಿರುವಂತಹ ಮಾಹಿತಿ, ಸಕ್ಕರೆ ಹಾಗೆ ಸಹಕಾರ ಸಚಿವ ಜೊತೆಗೆ ಚಾಮರಾಜನಗರದ ಗುಂಡ್ಲುಪೇಟೆ ಶಾಸಕ ಕೂಡ ಆಗಿರುವಂತಹ HS ಮಹಾದೇವ ಪ್ರಸಾದ್ ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪಗೆ ತೆರಳಿದ್ರು ಅಂತ ಹೇಳಿ ತಿಳಿದು ಬಂದಿದೆ. ಸೊ ಇವತ್ತು ಇದ್ದಂತಹ ಶೆಡ್ಯೂಲ್ ಪ್ರಕಾರವಾಗಿ ಅವರು ಇಷ್ಟೊತ್ತಿಗೆ ಕೊಪ್ಪಗೆ ತಲುಪಬೇಕಿತ್ತು, ಆದರೆ ಅವರು ಬೆಳಗ್ಗೆಯಿಂದನೂ ಕೂಡ ಬಾಗಿಲು ತೆಗೆದಿಲ್ಲ ಅಂತ ಲಭ್ಯ ಆಗಿರುವಂತಹ ಮಾಹಿತಿ. ಹಾಗೆ ಅವ್ರಿಗೆ ಸಂಬಂಧಪಟ್ಟಂಥವ್ರು ಅವರ ಜೊತೆ ಬಂದಂಥವ್ರು ಹೇಳ್ತಾ ಇರುವ ಪ್ರಕಾರವಾಗಿ ನಿನ್ನೆ ಮಧ್ಯರಾತ್ರಿ 2 ಗಂಟೆ ಸಂದರ್ಭದಲ್ಲಿ ಸಂದರ್ಭದಿಂದನೂ ಕೂಡ ನಾವು ಅವರನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಆದರೆ ರೂಮ್ ಡೋರನ್ನು ಅವರು ಓಪನ್ ಮಾಡ್ತಾ ಇಲ್ಲ ಅಂತ ಈಗ ಲಭ್ಯ ಆಗಿರುವಂಥ ಮಾಹಿತಿ. ಜೊತೆಗೆ ಒಳಗೆ ಏನಾಗ್ತಾ ಇದೆ ಏನು ಅನ್ನುವಂಥದ್ದು ಕುರಿತಾಗಿಯೂ ಕೂಡ ಅವರು ಸ್ಥಳದಲ್ಲಿ ಇರುವಂತಹ ಲೋಕಲ್ ಪೊಲೀಸ್ನ ಜೊತೆಗೆ SPಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಹೀಗಾಗಿ ಚಿಕ್ಕಮಗಳೂರು SP ಕೂಡ ಈಗ ಸ್ಪಾಟ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇದೆಲ್ಲ ನೋಡ್ತಾ ಇದ್ರೆ ಪರಿಸ್ಥಿತಿಯಂತೂ ಒಂದಷ್ಟು ಗಂಭೀರ ಆಗಿರುವಂಥದ್ದಂತೂ ಬಹಳ ಸ್ಪಷ್ಟವಾಗಿದೆ. ಹಾಗೆ ತತ್ಕ್ಷಣವೇ ಅವರನ್ನ ಹಾಸ್ಪಿಟಲ್ಗೆ ಸೇರಿಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ಅಲ್ಲಿ ಒಂದಷ್ಟು ತಯಾರಿ ಆಗ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಆದರೆ ಒಂದಂತೂ ಈಗ ಸ್ಪಷ್ಟ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ, ಹೃದಯಾಘಾತ ಆಗಿದೆ. ಈ ಕಾರಣದಿಂದಾಗಿ ತಮ್ಮ ಕೊಠಡಿಯಲ್ಲಿ ಅವರು ಏನು ಯಾವುದೇ ರೀತಿ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ಬಿದ್ದಿದ್ದಾರೆ ಅಂತಲೂ ಕೂಡ ತಿಳಿದು ಬಂದಿದೆ. ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ಈಗ HS ಮಹಾದೇವ ಪ್ರಸಾದ್ ಅವರು ತಮ್ಮ ಕೊಠಡಿಯಲ್ಲಿ ಇದ್ದು ಅವರನ್ನು ಕೂಡಲೇ ಹಾಸ್ಪಿಟಲ್ಗೆ ಸೇರಿಸುವಂತಹ ಪ್ರಯತ್ನ ಒಂದು ಕಡೆ ಆಗ್ತಾ ಇದ್ರೆ, ಒಳಗೆ ಹೋಗುವಂತಹ ಪ್ರಯತ್ನ ಕೂಡ ಮತ್ತೊಂದು ಕಡೆ ಆಗ್ತಾ ಇದೆ. ಅಂದರೆ ಅವರನ್ನು ಬೇಗ ಹಾಸ್ಪಿಟಲ್ಗೆ ಸೇರಿಸುವಂಥ ನಿಟ್ಟಿನಲ್ಲಿ ಅಂತಲೂ ಕೂಡ ತಿಳಿದು ಬರ್ತಾ ಇರುವಂಥ ಮಾಹಿತಿ. ಸುಮಾರು ತಡರಾತ್ರಿಯಿಂದನೂ ಕೂಡ ಅವರನ್ನು ಎಚ್ಚರಿಸೋದಕ್ಕೆ ಅಥವಾ ಅವರನ್ನ ಕರೆಯೋದಕ್ಕೆ ಪ್ರಯತ್ನ ಆಗ್ತಾ ಇದ್ರು ಕೂಡ ಯಾವುದೇ ರೀತಿಯಾಗಿ ಹೊರಗಡೆ ಇರೋರಿಗೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ ತಿಳಿದು ಬಂದಿದೆ. ಸುಮಾರು ಒಂದು 2 ಗಂಟೆಯಿಂದನೂ ಕೂಡ ಈಗ ಡೋರನ್ನು ಬಡಿಯುವಂತಹ ಕಾರ್ಯ ಕೂಡ ಆಗ್ತಾ ಇದ್ರು ಕೂಡ ಯಾವುದೇ ರೀತಿಯಾಗಿ ಅವರು ಸ್ಪಂದಿಸ್ತಾ ಇಲ್ಲ ಅಂತಲೂ ಕೂಡ ತಿಳಿದು ಬಂದಿದೆ. ಜೊತೆಗೆ ಸರಾಯ್ ರೆಸಾರ್ಟ್ನಲ್ಲಿ ಇದ್ರು ಅಂತಲೂ ಕೂಡ ತಿಳಿದು ಬಂದಿದೆ. ಬೆಳಗ್ಗೆ 10 ಗಂಟೆಗೆ ಇವತ್ತು ಕಾರ್ಯಕ್ರಮಕ್ಕೆ ಅವರು ತೆರಳಬೇಕಾಗಿತ್ತು, ಆದರೆ ಯಾವಾಗ ಬೆಳಗ್ಗೆ ಅವರು ಏಳಲಿಲ್ವೋ ನಿಗದಿಯಂತೆ ಅವರು ಹೇಳ್ತಾ ಇದ್ದಂತಹ ಸಮಯದಲ್ಲಿ ಏಳಲಿಲ್ವೋ, ಈ ಸಂದರ್ಭದಲ್ಲಿ ಅಲ್ಲಿರುವಂಥವರಿಗೆ ಒಂದಷ್ಟು ಅನುಮಾನ ಬಂದಿದೆ. ಆಗ ಡೋರನ್ನು ಬಡಿಯೋದಕ್ಕೆ ಶುರು ಮಾಡಿದ್ದಾರೆ. ಸುಮಾರು 2 ಗಂಟೆಯಿಂದನೂ ಕೂಡ ಡೋರ್ ಬಡಿಯೋದಕ್ಕೆ ಶುರು ಮಾಡಿದ್ದಾರೆ, ಆದರೂ ಕೂಡ ಯಾವುದೇ ರೀತಿಯಾಗಿ ಅವರು ಸ್ಪಂದಿಸ್ತಾ ಇಲ್ಲ ಅಂತಲೂ ಕೂಡ ತಿಳಿದು ಬಂದಿರುವಂತಹ ಮಾಹಿತಿ. ಹೀಗಾಗಿ ತತ್ಕ್ಷಣವೇ ಅವರನ್ನು ಏನಾದರೂ ಹಾಸ್ಪಿಟಲ್ಗೆ ದಾಖಲು ಮಾಡಬೇಕಾದಂಥ ಪ್ರಮೇಯತೆ ಬಂದರೆ ಅದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಒಳಗೆ ಹೋಗಬೇಕಾದಂತಹ ಪರಿಸ್ಥಿತಿನೂ ಕೂಡ ಈಗಿರುವಂತಹ ಸಂದರ್ಭದಲ್ಲಿ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು SPಗೆ ಕಮ್ಯುನಿಕೇಟ್ ಮಾಡಲಾಗಿದೆ ಅಂಥೇಳಿ ತಿಳಿದು ಬಂದಿದೆ. ಹೀಗಾಗಿ ಚಿಕ್ಕಮಗಳೂರು SP ಕೂಡ ಸ್ಪಾಟಿಗೆ ಹೋಗ್ತಾ ಇದ್ದಾರೆ ಅಂತಲೂ ಕೂಡ ತಿಳಿದು ಬಂದಿರುವಂತಹ ಮಾಹಿತಿ. ಹಾಗೆ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ತಂಗಿದ್ರು, ಸರಾಯ್ ರೆಸಾರ್ಟ್ನಲ್ಲಿ ಅವರು ತಂಗಿದ್ರು ಅಂತಲೂ ಕೂಡ ತಿಳಿದು ಬಂದಿದೆ. ನಿಗದಿಯಂತೆ ಇವತ್ತು ಅವರು ಕೊಪ್ಪಗೆ ತೆರಳಬೇಕಿತ್ತು, ಆದರೆ ಇಲ್ಲಿ ತನಕ ತೆರಳದೇ ಇರುವಂತಹ ಹಿನ್ನೆಲೆಯಲ್ಲಿ ಅನುಮಾನಗೊಂಡಂತಹ ಬೆಂಬಲಿಗರು ಬೆಳಗ್ಗೆಯಿಂದನೂ ಕೂಡ ಬಾಗಿಲು ಬಡಿಯೋದಕ್ಕೆ ಆರಂಭ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರಿಗೆ ಹೃದಯಾಘಾತ ಆಗಿದೆ ಅನ್ನುವಂತಹ ವಿಚಾರ ತಿಳಿದು ಬಂದಿದೆ. ಇನ್ನು HS ಮಹಾದೇವ ಪ್ರಸಾದ್ 58 ವರ್ಷ ಪ್ರಾಯದವರು, ಹಾಗೆ ಗುಂಡ್ಲುಪೇಟೆಯ ಶಾಸಕ ಕೂಡ ಸಹಕಾರಿ ಹಾಗೆ ಸಕ್ಕರೆ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆದರೆ 58 ವರ್ಷದ ಪ್ರಾಯದ HS ಮಹಾದೇವ ಪ್ರಸಾದ್ ಅವರಿಗೆ ಹೃದಯ ಸಂಬಂಧಿ ಏನಾದರೂ ಕಾಯಿಲೆ ಇತ್ತ ಅನ್ನುವಂಥ ವಿಚಾರವಾಗಿಯೂ ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಕನ್ಫರ್ಮೇಷನ್ ಇಲ್ಲ. ಯಾಕಂತಂದರೆ ಈಗ ಲಭ್ಯ ಆಗ್ತಾ ಇರುವಂತಹ ಮಾಹಿತಿಯಂತೆ ಅವರಿಗೆ ಹೃದಯಾಘಾತ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಆದರೆ ಹೃದಯಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಕಾಯಿಲೆಗೆ ಅವರು ಹಿಂದೆ ಏನಾದರೂ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ರ, ಈ ವಿಚಾರವಾಗಿಯೂ ಕೂಡ ಯಾವುದೇ ರೀತಿಯಾದಂಥ ಖಚಿತ ಮಾಹಿತಿ ಇಲ್ಲ. ಆದರೆ ಇದೀಗ ಲಭ್ಯ ಆಗಿರುವಂಥ ಮಾಹಿತಿ ಪ್ರಕಾರವಾಗಿ ಅವರಿಗೆ ಹೃದಯಾಘಾತ ಆಗಿದೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಜೊತೆಗೆ ಪರಿಸ್ಥಿತಿ ಕೂಡ ಕೊಂಚ ಮಟ್ಟಿಗೆ ಚಿಂತಾಜನಕವಾಗಿದೆ. ಮಹಾದೇವ ಪ್ರಸಾದ್ ಅವರ ಸ್ಥಿತಿಗತಿಯೂ ಕೂಡ ಚಿಂತಾಜನಕವಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ.
ಹಾಗೆ ಸರಾಯಿ ರೆಸಾರ್ಟ್ ನಲ್ಲೇ ಅವರಿರುವಂತಹ ಈ ಸಂದರ್ಭದಲ್ಲಿ ಈ ವಿಚಾರ ತಿಳಿತಾ ಇದ್ದಂತೆ ಸುತ್ತಮುತ್ತಲೂ ಕೂಡ ಬಹಳಷ್ಟು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಜೊತೆಗೆ ಎಚ್ ಎಸ್ ಮಹಾದೇವ ಪ್ರಸಾದ್ ಅವರ ಬೆಂಬಲಿಗರು ಕೂಡ ಸ್ಥಳಕ್ಕೆ ಬರ್ತಾ ಇದ್ದಾರೆ, ಸ್ಥಳದೆಡೆಗೆ ದೌಡಾಯಿಸ್ತಾ ಇದ್ದಾರೆ ಅಂತಲೂ ಕೂಡ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಹೀಗಾಗಿ ಎಲ್ಲರಲ್ಲೂ ಕೂಡ ಈ ಸಂದರ್ಭದಲ್ಲಿ ಆತಂಕ ಮೂಡ್ತಾ ಇದೆ. ಏನಾಗಿದೆ ನಮ್ಮ ನಾಯಕನಿಗೆ ಅಥವಾ ಏನಾಗಿದೆ ಎಚ್ ಎಸ್ ಮಹಾದೇವ ಪ್ರಸಾದ್ ಅವರಿಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಇಂತಹದೊಂದು ರೀತಿ ಘಟನೆ ಆದಂತಹ ಸಂದರ್ಭದಲ್ಲಿ ಅವರ ಫ್ಯಾಮಿಲಿಗೂ ಕೂಡ ಇದನ್ನು ಕಮ್ಯುನಿಕೇಟ್ ಮಾಡಿದ್ದಾರೆ ಅಂತಲೂ ಕೂಡ ತಿಳಿದು ಬಂದಿದೆ. ಈ ರೀತಿಯಾಗಿ ಹೃದಯಾಘಾತ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ತತ್ಕ್ಷಣವೇ ಅವರನ್ನು ಹಾಸ್ಪಿಟಲ್ಗೆ ದಾಖಲು ಮಾಡುವಂಥ ಪ್ರಯತ್ನ ಕೂಡ ಒಂದು ಕಡೆ ನಡೀತಾ ಇದೆ. ಮತ್ತೊಂದು ಕಡೆ ಈ ರೀತಿಯಾಗಿ ಅವರ ಬೆಂಬಲಿಗರು ಕೂಡ ಬಹಳಷ್ಟು ಮಂದಿ ಬಂದು ಆ ರೆಸಾರ್ಟ್ನೆಡೆಗೆ ದೌಡಾಯಿಸ್ತಾ ಇದ್ದಾರೆ ಅಂತಲೂ ಕೂಡ ತಿಳಿದು ಬರ್ತಾ ಇದೆ. ಸೊ ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಒಂದಂತೂ ಸ್ಪಷ್ಟ ಆಗಿದೆ, ಆ ವಾತಾವರಣವೆಲ್ಲವೂ ಕೂಡ ಎಚ್ ಎಸ್ ಮಹಾದೇವ ಪ್ರಸಾದ್ ಅವರ ಸ್ಥಿತಿಗತಿ ಚಿಂತಾಜನಕವಾಗಿದೆ. ಜೊತೆಗೆ ಕಾರ್ಯಕರ್ತರು ಕೂಡ ಒಂದಷ್ಟು ಆತಂಕಗೊಂಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ವಾತಾವರಣ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ನಮ್ಮ ಜೊತೆಗೆ ಮಹಾದೇವ ಪ್ರಸಾದ್ ಅವರ ಆಪ್ತ ಕೂಡ ಆಗಿರುವಂತಹ ಎ ಎಂ ಮಹೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ಮಹೇಶ್ ಅವರೇ, ಏನಾಗಿದೆ ಅನ್ನುವಂಥದ್ದು ಏನೋ ನಿಮ್ಗೆ ತಿಳಿದು ಬಂತ? ಈ ಬಹುಶಃ ಹೃದಯಾಘಾತ ಇದೆ ಅಂತ ಹೇಳ್ತಾರೆ. ಓಕೆ, ಒಂದು ಒಂದು ಮೂರ್ನಾಲ್ಕು ಗಂಟೆ ಮುಂಚೆ ಅದು ಹೃದಯಾಘಾತ ಆಗಿದೆ ಅಂತಕ್ಕಂಥ ಒಂದು ಡಾಕ್ಟರ್ಗಳು ಖಚಿತಪಡಿಸ್ತಾ ಇದ್ದಾರೆ. ಒಂದು 9:45 ನಾವು ಬಾಗಿಲು ತೆಗಿಯಕ್ಕೆ ಹೋದಾಗ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಕಾರ್ಯಕ್ರಮಕ್ಕೆ ಹೆಚ್ಚಿಸ್ತಕ್ಕಂಥ ಸಂದರ್ಭದಲ್ಲಿ ಬಾಗಿಲು ತೆಗಿಲ್ಲ, ಬೇರೆ ಲಾಕ್ ನಿಂದ ಓಪನ್ ಮಾಡಿದ ಸಂದರ್ಭದಲ್ಲಿ ಒಳಗಡೆ ಅವರು ಅಸ್ವಸ್ಥ ಬಿದ್ದಿದ್ರು, ಮಾತಾಡ್ತಿರ್ಲಿಲ್ಲ ಅವರು. ಅದೇ ರೀತಿ ರಿಯಾಕ್ಷನ್ ನೋಡಿ ಹಾಗಾದ್ರೆ ಈಗ ರೂಮ್ ಡೋರ್ ಓಪನ್ ಮಾಡಿ ಒಳಗೆ ಹೋಗಿದ್ದಾರೆ, ಹಾಗಾದ್ರೆ ವೈದ್ಯರು ಕೂಡ ಹೋಗಿ ಹೋಗಿ ಎಲ್ಲ ಡಾಕ್ಟರ್ಸ್ ಎಲ್ಲ ನೋಡಿ ಖಚಿತಪಡಿಸಿ ಆಗಿದೆ. ಏನಂತ ನಿಧನ ಹೊಂದಿದ್ದಾರೆ ನಿಧನ ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ಹೌದೌದು. ಓಕೆ, ಅಂದ್ರೆ ಈಗ ಅಲ್ಲೇ ಈಗಲೂ ಕೂಡ ಬಾಡಿ ಅಲ್ಲೇ ಇದೆಯಾ ಹಾಗಾದ್ರೆ ಮಹೇಶ್ ಅವರೇ? ಹೌದೌದೌದು, ಅಲ್ಲೇ ಇದೆ. ಅವರ ಮೈಸೂರಿಗೆ ಅವರ ಸ್ವಂತ ಗುಂಡ್ಲುಪೇಟೆಯಲ್ಲಿ ಇರ್ತಕ್ಕಂಥ ಸ್ವಂತ ಊರಿಗೆ ತಗೊಂಡೋಗ್ತಾರೆ. ಓಕೆ, ಎಲ್ಲರಿಗೂ ತಿಳಿಸಿದ್ದಾರೆ ಅನ್ಸುತ್ತೆ ವಿಚಾರ ಹಾಗಾದ್ರೆ ಫ್ಯಾಮಿಲಿ ಅವರಿಗೆಲ್ಲ. ಹೌದೌದೌದೌದು. ಓಕೆ, ಹಾಗಾದ್ರೆ ಎಷ್ಟೊತ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಅಂತ ಏನಾದ್ರು ಕನ್ಫರ್ಮೇಶನ್? ಒಂದು 4 hours ಬಿಫೋರ್ ಅಂತೇಳಿ, 3-4 hours ಬಿಫೋರ್ ಅಂತಂದ್ರೆ 3:45 to 6 ಮಾರ್ನಿಂಗ್. ಓಕೆ, ಮಾರ್ನಿಂಗ್ ಅಷ್ಟೊತ್ತಿಗೆ ಗೊತ್ತಾಯ್ತು. ರಾತ್ರಿ ಅಷ್ಟೊತ್ತಿಗೆ ಏನಾದ್ರು ಸುಸ್ತಾದಂತೆ ಬಳಲದಂತೆ ಈ ರೀತಿ ಏನಾದ್ರು ಕಂಡು ಬರ್ತಾ ಇದೆ? ಯಾರಾದ್ರ ಜೊತೆ ಕೊನೆಗೆ ಮಾತಾಡಿದ್ದೆ ಏನಾದ್ರು ಮಹೇಶ್ ಅವರೇ? ಇಲ್ಲ ಇಲ್ಲ, ಆ ರೀತಿ ಏನು ಯಾವುದೇ ಇದು ಇರ್ಲಿಲ್ಲ. ಸುಸ್ತಾದಂತೆ ಅವರು ಯಾವುದೇ ರೀತಿ ಇರಲಿಲ್ಲ, ಸಿಂಪ್ಟಮ್ಸ್ ಇಲ್ಲ, ಹೋಗಿ ಮಲಗಿದ್ರು ಅಷ್ಟೇ. ಓಕೆ ಓಕೆ, ಅಂದ್ರೆ ಏನಾದ್ರೂ ಇವರಿಗೆ ಹಾರ್ಟ್ ಪ್ರಾಬ್ಲಮ್ ಮುಂಚೆಯಿಂದನೂ ಇತ್ತ? ಹಿಂದೆ ಒಂದ್ಸಾರಿ ಬೈಪಾಸ್ ಆಗಿತ್ತು ಅಂತ ಹೇಳಿದೆ. ಬೈಪಾಸ್ ಸರ್ಜರಿ ಮುಂಚೆ ಒಂದ್ಸಲ ಆಗಿತ್ತು. ಓಕೆ, ನಿನ್ನೆ ರಾತ್ರಿ ತೆರಳಿದ್ದ ನೀವು ಎಲ್ಲರೂ ಕೂಡ ಕೊಪ್ಪಗೆ? ಚಿಕ್ಕಮಂಗ್ಳೂರಿನಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು. ಓ, ಈಗ ಚಿಕ್ಕಮಂಗ್ಳೂರ್ ಸರಾಯಿ ಇದೆಯಲ್ಲ, ನಾವು ಮುಕ್ತಿ ಹಳ್ಳಿ ದಾಟಿ ಮುಂದೆ ಹೋಗ್ತಾ ಅಲ್ಲಿ ಆ ಸರಾಯಿ ರೆಸಾರ್ಟ್ ಅಲ್ಲಿ ಆಗಿರೋದು ಹಾಗಾದ್ರೆ. ಓಕೆ, ಹಾಗಾದ್ರೆ ಚಿಕ್ಕಮಂಗ್ಳೂರಿಂದ ಕೊಪ್ಪಗೆ ಹೋಗ್ಬೇಕಿತ್ತು. ಓಕೆ, ಒಂದು ಸಾಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಯ್ತು. ಓಕೆ, ಅಂದ್ರೆ ಇವತ್ತು ಕಾರ್ಯಕ್ರಮ ಇದ್ದಂತದ್ದು ಏನು ಮಹೇಶ್ ಅವರೇ? ಇವತ್ತು ಕೊಪ್ಪದು ಒಂದು ಸಹಕಾರ ಸಾರಿಗೆದು ಸುವರ್ಣ ಮಹೋತ್ಸವ ಕಾರ್ಯಕ್ರಮ, ಅದರಲ್ಲಿ ಇವರು ಪ್ರೋಗ್ರಾಮ್. ಓಕೆ, ಅಂದ್ರೆ ಕೇವಲ ತಮ್ಮ ಆಫೀಸ್ ಬೇರೆಯವರ ಜೊತೆಗೆ ಮಾತ್ರ ಹೋಗಿದ್ರು ಅನ್ಸುತ್ತೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯಾರು ಕೂಡ ಇರಲಿಲ್ಲ ಹಾಗಾದ್ರೆ. ಮೈಸೂರೇ, ಓಕೆ. ಹಲೋ ಹಲೋ ಹೇಳಿ. ಅದೇ ಆಫೀಸ್ ಬೇರೆಯವರ್ಸ್ ಮಾತ್ರ ಇದ್ರು ಅನ್ಸುತ್ತೆ, ಬೇರೆ ಯಾರು ಫ್ಯಾಮಿಲಿ ಮೆಂಬರ್ಸ್ ಇರಲಿಲ್ಲ. ಆಪ್ತರು ಇದ್ರು. ನಾವು ಬೆಳಿಗ್ಗೆ ಬಂದು, ನಾನು ಜನರಲ್ ಲಾಡ್ಜಸ್ ಚೇರ್ಮನ್ ಇದ್ದೀನಿ ಮಹೇಶ್. ಓಕೆ ಬಹಳ ಆತ್ಮೀಯರಿರೋದ್ರಿಂದ ಮಾತಾಡ್ಸಿಕ್ಕೆ ಅಂತ ಬಂದೆ ಅವಾಗ ಆ ಸಂದರ್ಭದಲ್ಲಿ. ಅಂದ್ರೆ ಫಸ್ಟ್ ಹೋಗಿ ನೋಡಿದ್ ಯಾರು ಮಹೇಶ್ವರ? ಮೊದಲಿಗೆ ಡೌಟ್ ಬಂದಿದ್ ಯಾಕೆ ಅಂತ ಹೇಳಿ ಯಾರು ಮೊದಲಿಗೆ ಹೋಗಲ್ಲ? ಅವರು ಯಾವಾಗಲೂ ಬೆಳಿಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ವಾಕ್ ಹೋಗ್ತಾರೆ ಅವರು. ಓಕೆ, 6:30 ವಾಕ್ ಹೋಗಿರ್ಲಿಲ್ಲ ಇವತ್ತು. ಸೊ ಅವಾಗ ಒಂದ್ ಸ್ವಲ್ಪ ರೆಗ್ಯುಲರ್ ಆಗಿ ವಾಕ್ ಹೋಗಿ 7:30 ಬರೋದು, ವಾಪಸ್ ಬಂದು ಸ್ನಾನಕ್ಕೆ ಹೋಗುವಂತ ಪ್ರತೀತಿ. ಆ ಸಂದರ್ಭದಲ್ಲಿ ನಮಗೆ ಸಂಶಯ ಬಂತು, ಬಾಗಿಲು ತೆಗ್ದಿಲ್ಲ ಅಂತಂದಾಗ ಬಾಗಿಲು ಓಪನ್ ಮಾಡಿದ್ರು. ಓಕೆ, ಡಾಕ್ಟರ್ಸ್ ಏನ್ ಕೊನೆ ಕೊಟ್ಟ ಸ್ಟೇಟ್ಮೆಂಟ್ ಏನು ಅಂತ ಹೇಳಿ ಮಹೇಶ್ವರೇ, ಪರಿಶೀಲನೆ ಆದ ನಂತರದಲ್ಲಿ
ಅಂದ್ರೆ ಚಿಕ್ಕ ಎಷ್ಟೊತ್ತಿಗೆ ಆಯ್ತು ಆ ರೀತಿ ಏನಾದ್ರು ಹೇಳಿದ್ರೆ ಎಕ್ಸಾಕ್ಟ್ ಮಾರ್ನಿಂಗ್ 5:45 to 6 ಅಂದ್ರೆ ಬೆಡ್ ಮೇಲೆ ಇದ್ರ ಆ ಸಂದರ್ಭದಲ್ಲಿ ಮಾಧವ ಪ್ರಸಾದ್ ಅವರು ಅಂತ ಬೆಡ್ ಮೇಲೆ ಇದ್ದ ಸಂದರ್ಭದಲ್ಲೇ ಚಿಕ್ಕಮಗಳೂರಿಂದಾನೆ ಡಾಕ್ಟರ್ಸ್ ಬಂದಿದ್ದ ಮಹೇಶ್ ಯಾವ ಡಾಕ್ಟರ್ಸ್ ಕನ್ಫರ್ಮ್ ಮಾಡಿದ್ದಾರೆ ತಿಳಿದು ಬಂತು ಡಾಕ್ಟರ್ಸ್ ಫಸ್ಟ್ ಚಿಕ್ಕಮಗಳೂರಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಡಾಕ್ಟರ್ ವಿಜಯಕುಮಾರ್ ಅವರೇ ಇದ್ರು ಸ್ವತಃ ಅವರೇ ಇದ್ರು ಓಕೆ ಅವ್ರು ನೋಡಾದ್ಮೇಲೆ ಜಿಲ್ಲಾ ಆಸ್ಪತ್ರೆ ವೈದ್ಯರುಗಳು ಅದನ್ನ ಥ್ಯಾಂಕ್ ಯು ಮಹೇಶ್ ಅವರೇ ಟಿವಿನ ಜೊತೆ ಮಾತನಾಡಿದ್ಕೆ. ಸೊ ಇದು ಅವರ ಆಪ್ತ ಕೂಡ ಆಗಿರುವಂತಹ ಜೊತೆಗೆ ಸ್ಥಳದಲ್ಲೇ ಇರುವಂತಹ ಮಹೇಶ್ ಅವರು ಟಿವಿನೈನ್ಗೆ ಸ್ಪಷ್ಟಪಡಿಸಿರುವಂತೆ HS ಮಹಾದೇವ್ ಪ್ರಸಾದ್ ಇನ್ನಿಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಕೂಡ ಈಗ ಆಲ್ರೆಡಿ ಸ್ಪಾಟಿಗೆ ಬಂದು ಪರಿಶೀಲನೆಯನ್ನು ನಡೆಸಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನು ಖಚಿತಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ಟಿವಿ9ಗೆ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರಿಗೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಈಗ ಆಲ್ರೆಡಿ. ಹಾಗೆ ಈಗ ಗುಂಡ್ಲುಪೇಟೆಗೆ ಇವರ ಮೃತದೇಹವನ್ನು ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಮಹೇಶ್ ಅವರು ಹೇಳಿದ್ದಾರೆ. ಜೊತೆಗೆ ಈ ಹಿಂದೆಯೇ ಅವರಿಗೆ ಒಮ್ಮೆ ಬೈಪಾಸ್ ಸರ್ಜರಿ ಆಗಿತ್ತು, ಆದರೆ ದುರಾದೃಷ್ಟವಶಾತ್ ಇವತ್ತು ಬೆಳಗಿನ ಸಂದರ್ಭದಲ್ಲಿ ಈ ರೀತಿಯಾಗಿ ಮಲಗಿದ್ದಂತಹ ಸಂದರ್ಭದಲ್ಲೇ ಅವರಿಗೆ ಹೃದಯಾಘಾತ ಆಗಿದೆ ಅನ್ನುವಂಥದ್ದನ್ನು ಕೂಡ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಅವರ ಪ್ರೊಫೈಲನ್ನು ನೋಡ್ತಾ ಹೋದರೆ, ಹಿಂದಿನಿಂದ ನಡೆದು ಬಂದಂಥ ಹಾದಿಯನ್ನು ನೋಡ್ತಾ ಹೋದರೆ, ಈ ಹಿಂದೆ ಜನತಾದಳದಲ್ಲಿದ್ದರು, ಆ ಸಂದರ್ಭದಲ್ಲಿ ಆಹಾರ ಮತ್ತು ನಾಗರಿಕ ಸಚಿವರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ರು HS ಮಹಾದೇವ ಪ್ರಸಾದ್ ಅವರು. ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವರಾಗಿಯೂ ಕೂಡ ಕಾರ್ಯನಿರ್ವಹಿಸಿದಂಥ ಅನುಭವ ಇರುವಂತಹ ಸಚಿವ ಇವರು. HS ಮಹಾದೇವ